Hi friends, welcome to my channel. Friends, ivattu namma body anna full fair maduvantaha ondu home remedy anna torustaa idini. Namma mukakke cream bleach alla maadkond hege whitening maadkoltivi. Aadre namma dehavanna idi dehavanna hege white maadkobeku annadakke astondu remedy galu namge ellu sigadilla. Adakkoskara ee ondu remedy nimge tumba sulabhavagi maneyalle maadkobahudu. Adallade bari onde bari use maadidre nimma skin tumba bennayante super agi fair aagta hogutte. Friends, ee video na shuru madokkina munche please dayavittu ee video ge like maadi, innu channel subscribe maadkondilla andre ivagle subscribe maadkoli, idrindagi nav yavde video nimge miss agodilla. Friends, one bowl ana tagondu adakke 2 chamachadashtu kadale hittanna haakobeku. Kadale hittanna haakoltirodu yakandre kadale hittu namma skin anna polish maadutte, andre namma skin du dead cells nella remove maadodikke smooth maadodikke ಇದು ತುಂಬಾ ಸಹಾಯ ಮಾಡುತ್ತೆ ನಂತರ ನಮ್ಮ ಬಾಡಿ ಸ್ಕ್ರಬ್ ತರ ವರ್ಕ್ ಆಗೋದಕ್ಕೆ ಇಲ್ಲಿ ನಾನು ಬ್ರೌನ್ ಶುಗರ್ ಅನ್ನ ಹಾಕೊಳ್ತಾ ಇದೀನಿ ನಿಮ್ಮ ಮನೆಯಲ್ಲಿ ಬ್ರೌನ್ ಶುಗರ್ ಇಲ್ಲ ಅಂದ್ರೆ ಒಂದು ಚಮಚದಷ್ಟು ವೈಟ್ ಶುಗರ್ ಬರುತ್ತಲ್ವಾ ಅದನ್ನೇ ನೀವು ಹಾಕೋಬಹುದು ಫ್ರೆಂಡ್ಸ್ ಈ ಒಂದು ಶುಗರ್ ಹಾಕೊಂಡಿರೋದ್ರಿಂದ ಅದು ನಮ್ಮ ಡೆಡ್ ಸ್ಕಿನ್ಸ್ ನೆಲ್ಲ ಅದು ಕೂಡ ರಿಮೂವ್ ಮಾಡುತ್ತೆ ನಂತರ ನಿಮ್ಮ ಮನೆಯಲ್ಲಿ ಕಸ್ತೂರಿ ಅರಿಶಿನ ಅಂತ ಬರುತ್ತೆ ಅದು ಹೋಮ್ ರೆಮಿಡೀಸ್ ಗೆ ಯೂಸ್ ಮಾಡೋದು ಅದಿಲ್ಲ ಅಂದ್ರೆ ಪರವಾಗಿಲ್ಲ ಅಡಿಗೆಗೆ ನಾರ್ಮಲ್ ಆಗಿ ಯೂಸ್ ಮಾಡ್ತಾರಲ್ಲ ಅದನ್ನಾದರೂ ಹಾಕೋಬಹುದು ಇದರಿಂದಾಗಿ ಕೂದಲು ಬೆಳೆಯೋದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಬಾಡಿಯಲ್ಲಿ ನಂತರ ಫ್ರೆಂಡ್ಸ್ ನೀವು ಇದಕ್ಕೆ ದೊಡ್ಡ ಹೋಳ ಆದ್ರೆ ಅರ್ಧ ಸಾಕು ಇಲ್ಲ ಅಂದ್ರೆ ಒಂದು ನಿಂಬೆ ಹಣ್ಣನ್ನ ಇದಕ್ಕೆ ಹಿಂಡ್ಕೊಳ್ಳಿ ನಾನು ಹಾಕೊಳ್ತಾ ಇರೋದು ದೊಡ್ಡದು ಅದಕ್ಕೆ ಅರ್ಧ ನಿಂಬೆ ಹಣ್ಣನ್ನ ಹಾಕೊಳ್ತಾ ಇದೀನಿ ಇದಕ್ಕೆ ನೀರು ಏನು ಹಾಕಲ್ಲ ಬರಿ ನಿಂಬೆ ಹಣ್ಣಿನ ರಸದಲ್ಲೇ ಕಲಸೋದು ಅದಕ್ಕೋಸ್ಕರ ಫ್ರೆಂಡ್ಸ್ ನಮ್ಮೆಲ್ಲರಿಗೂ ಗೊತ್ತಿರೋ ತರ ನಿಂಬೆ ಹಣ್ಣು ನ್ಯಾಚುರಲ್ ಬ್ಲೀಚಿಂಗ್ ಏಜೆಂಟ್ ಅದರಿಂದಾಗಿ ನಮ್ಮ ಸ್ಕಿನ್ ತುಂಬಾ ಬೇಗ ಫೇರ್ ಆಗುತ್ತೆ ನಮಗೆ ಸ್ಕಿನ್ ಗೆ ಮಾಯಿಶ್ಚರೈಸ್ ಮಾಡಬೇಕಲ್ವಾ ಅದಕ್ಕೆ ಪ್ಯೂರ್ ಆಗಿರುವಂತ ಯಾವುದೇ ಸೆಂಟ್ ಇಲ್ದಿರುವಂತ ಆರ್ಗಾನಿಕ್ ಆಗಿರುವ ಕೋಕೋನಟ್ ಆಯಿಲ್ ಅಂದ್ರೆ ಕೊಬ್ಬರಿ ಎಣ್ಣೆಯನ್ನ ಒಂದು ಚಮಚದಷ್ಟು ಹಾಕೋಬೇಕು ಇದರಿಂದಾಗಿ ನಮ್ಮ ಸ್ಕಿನ್ ಅನ್ನು ನ್ಯಾಚುರಲ್ ಆಗಿ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರೋದು ಏನಪ್ಪಾ ಅಂದ್ರೆ ಕೊಬ್ಬರಿ ಎಣ್ಣೆಯೂ ಸಹ ನಮ್ಮ ಸ್ಕಿನ್ ಅನ್ನು ಫೇರ್ ಮಾಡುತ್ತೆ ಮತ್ತೆ ತುಂಬಾ ಸ್ಮೂತ್ ಮಾಡುತ್ತೆ ಗ್ಲೋ ಬರಬೇಕಲ್ವಾ ಪಳಪಳ ಅಂತ ಒಳಿಯೋ ರೀತಿ ಆಗಲಿ ಅಂದ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ಜೇನುತುಪ್ಪವನ್ನು ಕೂಡ ಹಾಕೊಂಡೆ ನಂತರ ಫ್ರೆಂಡ್ಸ್ ನೀವು 2 ಚಮಚದಷ್ಟು ಗಟ್ಟಿ ಮೊಸರನ್ನ ಹಾಕೋಬೇಕು ಮೊಸರು ಕೂಡ ನಮ್ಮ ಚರ್ಮವನ್ನ ಬೆಳ್ಳಗೆ ಮಾಡೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಅದರಿಂದಾಗಿ ನೀವು ಕೂಡ ಮೊಸರನ್ನ ಹಾಕೊಂಡು ಇದಕ್ಕೆ ಸ್ವಲ್ಪವೂ ಕೂಡ ನೀರನ್ನ ಹಾಕದೆ ನೀವು ಇದನ್ನ ಮಿಕ್ಸ್ ಮಾಡಬೇಕು ಸ್ವಲ್ಪ ಇದು ಗಟ್ಟಿ ಆಗ್ತಿದೆ ಅಂದ್ರೆ ಬೇಕಿದ್ರೆ ಇನ್ನೊಂದು ಸ್ವಲ್ಪ ಮೊಸರು ಹಾಕೊಳ್ಳಿ ನೀರನ್ನ ಹಾಕೊಳ್ಳೋದಕ್ಕೆ ಹೋಗಬೇಡಿ ಫ್ರೆಂಡ್ಸ್ ನೋಡಿದ್ರಲ್ಲ ಇಷ್ಟು ಕನ್ಸಿಸ್ಟೆನ್ಸಿ ಅಲ್ಲಿ ಬಂದ್ರೆ ಸಾಕು ಈಗ ನಾವು ಇದನ್ನ ರೆಡಿ ಮಾಡೋ ಯೂಸ್ ಮಾಡೋದಕ್ಕೆ ಇದು ರೆಡಿ ಇದೆ ಫ್ರೆಂಡ್ಸ್ ನೋಡಿ ಎಷ್ಟು ಗಟ್ಟಿಯಾಗಿದೆ ಅಂದ್ರೆ ಫ್ರೆಂಡ್ಸ್ ನಾನು ಈ ವಿಡಿಯೋ ಕೊನೆಯಲ್ಲಿ ನಾನು ನೋಡದೆ ಇದನ್ನ ಯೂಸ್ ಮಾಡಿ ಒಂದೇ ಒಂದು ಯೂಸ್ ಮಾಡಿದ್ದು ಸಾಕು ಎಷ್ಟು ಫೇರ್ ಆಗಿತ್ತು ನನ್ನ ಕಾಲ್ ಅಂದ್ರೆ ಅದಷ್ಟೇ ಅಲ್ಲ ನನ್ನ ಬೆಣ್ಣೆಗಿಂತಲೂ ತುಂಬಾ ಸೂಪರ್ ಸ್ಮೂತ್ ಆಗಿ ಹೋಗಿತ್ತು ಫ್ರೆಂಡ್ಸ್ ಏನು ಮಾಡಿದೀನಿ ಅಂದ್ರೆ ಕಾಲನ್ನೆಲ್ಲ ಫುಲ್ ವಾಶ್ ಮಾಡ್ಕೊಂಡು ಇದನ್ನ ಎರಡು ಕಾಲು ಇಡೀ ನಿಮ್ಮ ಫುಲ್ ದೇಹಕ್ಕೆ ಮಾಡ್ಕೊಂಬಹುದು ಈ ರೀತಿಯಾಗಿ ಹಚ್ಚಿ ಅದನ್ನ ಮಸಾಜ್ ಮಾಡೋ ರೀತಿಯಲ್ಲಿ ಸ್ಕ್ರಬ್ ಮಾಡ್ತಾ ಬನ್ನಿ ಇದರಿಂದಾಗಿ ನೀವು ಶುಗರ್ ಹಾಕಿದಿರಾ ಮೊಸರು ಹಾಕಿದಿರಾ ಕಡಲೆ ಹಿಟ್ಟೆಲ್ಲ ಇರೋದ್ರಿಂದ ಡೆಡ್ ಸ್ಕಿನ್ಸ್ ಎಲ್ಲ ರಿಮೂವ್ ಆಗುತ್ತೆ ನಿಮ್ಮ ಚರ್ಮದ ರಂಧ್ರದೊಳಗಡೆ ಹೋಗಿ ಇಂಗ್ರೀಡಿಯೆಂಟ್ಸು ಅದು ಬ್ರೈಟ್ ಆಗೋದಕ್ಕೆ ಅಂದರೆ ತುಂಬ ಫೇರ್ ಆಗೋದಕ್ಕೆ ತುಂಬ ಸಹಾಯ ಮಾಡುತ್ತೆ ಈ ರೀತಿಯಾಗಿ ಒಂದು 10 ರಿಂದ 15 ನಿಮಿಷಗಳ ಕಾಲ ನೀವು ಮಸಾಜ್ ಮಾಡಬೇಕು ಯಾವ ರೀತಿ ಮಾಡಬೇಕು ಅಂದರೆ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಾದರೂ ಮಾಡ್ಬೋದು ಫ್ರೆಂಡ್ಸ್ ನೀವು ಇದನ್ನು ಇಡೀ ದೇಹಕ್ಕೆ ಕೂಡ ಮಾಡಬಹುದು ಇವತ್ತು ನಾನು ವಿಡಿಯೋದಲ್ಲಿ ಕೇವಲ ನನ್ನ ಕಾಲು ಮತ್ತು ಕೈಗೆ ಮಾಡಿ ತೋರಿಸ್ತಾ ಇದ್ದೀನಿ ಸ್ವಲ್ಪ ಅರಿಶಿನ ಅಲ್ವಾ ಸ್ವಲ್ಪ ಮನೆಯೆಲ್ಲ ಗಲೀಜಾಗ್ಬೋದು ಆದಷ್ಟು ನೀವು ಇದನ್ನು ಬಾತ್ರೂಮಲ್ಲಿ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಇಲ್ಲಾಂದರೆ ಯಾವುದಾದ್ರು ಒಂದು ಹಳೆ ಬಟ್ಟೆಯನ್ನು ಅದರ ಮೇಲೆ ಕೂತ್ಕೊಂಡಾದರೂ ನೀವು ಮಾಡ್ಕೊಬೇಕು ಫ್ರೆಂಡ್ಸ್ ನೋಡ್ತಿದ್ದೀರಲ್ಲ ನಾನು ಎರಡು ಕೈಗಳು ಮತ್ತು ಕಾಲಿಗೂ ಕೂಡ ಈ ರೀತಿಯಾಗಿ ಅಂದರೆ ಸ್ಕ್ರಬ್ ಮಾಡೋ ಥರ ಅಂದರೆ ಉಜ್ಜುವ ರೀತಿಯಲ್ಲಿ ಮಸಾಜ್ ಮಾಡ್ತಾ ಇದ್ದೀನಿ ಸೊ ಈ ಥರ ಮಸಾಜ್ ಮಾಡಿದ್ಮೇಲೆ ಈಗ ನಾನು ಏನು ಮಾಡ್ತೀನಿ ಅಂದರೆ ಅದು ಸ್ವಲ್ಪ ಒಣಗದಾಗೆ ಹಾಕಬೇಕು ಅಂದರೆ ಒಂದು 15 ನಿಮಿಷದಿಂದ 20 ನಿಮಿಷಗಳ ಕಾಲ ನಾನು ಹಾಗೆ ಬಿಟ್ಬಿಟ್ಟು ಟಿ ವಿನೋ ಏನಾದರೂ ನೋಡಿಕೊಂಡು ಅದು ಒಣಗಿದೆ ಅಂತ ಗೊತ್ತಾದಮೇಲೆ ಹೋಗಿ ನಾನು ಸ್ನಾನವನ್ನು ಮಾಡ್ತೇನೆ ಆಯಿತಾ ಸ್ನಾನ ಮಾಡುವಾಗ ಸೋಪ್ ಯೂಸ್ ಮಾಡ್ಬೋದಂತ ನೀವು ಕೇಳ್ಬೋದು ಖಂಡಿತವಾಗ್ಲೂ ನೀವು ಯಾವ ಸೋಪ್ ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ಎಷ್ಟು
ಅಷ್ಟು ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಒಂದೇ ಒಂದು ಯೂಸಲ್ಲಿ ಅಂತ ನೀವೇ ಡೈರೆಕ್ಟಾಗಿ ನೋಡ್ತಾ ಇದ್ದೀರಾ. ನೋಡಿ, ನನ್ನ ಮಂಡಿಯಲ್ಲಿ ಸ್ವಲ್ಪ ಕಪ್ಪು ಕಪ್ಪುಗಿತ್ತು, ಅದೆಲ್ಲ ಕಂಪ್ಲೀಟಾಗಿ ಹೋಗಿದೆ. ನೀವು ಇದನ್ನು ಹಾಗೆ ಬಿಡೋದಕ್ಕೆ ಹೋಗಬೇಡಿ. ನಿಮ್ಮ ಹತ್ರ ಯಾವ ಮಾಯಿಶ್ಚರೈಸರ್ ಇದೆಯಲ್ಲ, ಬಾಡಿ ಲೋಷನ್, ಅದನ್ನು ಹಚ್ಕೊಳ್ಳಿ. ಇದರಿಂದಾಗಿ ನಿಮ್ಮ ಸ್ಕಿನ್ ಡ್ರೈ ಆಗಲ್ಲ, ತುಂಬಾ ಸೂಪರ್ ಸಿಲ್ಕಿ ಪಳಪಳ ಅಂತ ಇರುತ್ತೆ. ಎಷ್ಟು ಬೆಣ್ಣೆ ಥರ ಆಗಿದೆ ಗೊತ್ತಾ, ಅಷ್ಟೊಂದು ಬೆಣ್ಣೆಗಿಂತ ಹೆಚ್ಚಾಗಿ ಸ್ಮೂತ್ ಆಗಿದೆ. ನೋಡ್ತಾ ಇದ್ದೀರಾ ಎಷ್ಟೊಂದು ಒಂದೇ ಯೂಸಲ್ಲಿ ಫೇರ್ ಕೂಡ ಆಗಿದೆ. ಇದನ್ನು ನೀವು ವಾರಕ್ಕೆ ಕೇವಲ 2-3 ಸಲ ಮಾಡಿದ್ರೆ ಸಾಕು, ನಿಮಗೆ ಒಳ್ಳೆ ರಿಸಲ್ಟನ್ನು ಇದು ಕೊಡುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.